ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ ಗಿರೀಶ್. ನಂಜನಗೂಡು ರೈಡರ್ ಚಿತ್ರದ ನಾಯಕ ನಟರಾದ ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ದರ್ಶನವನ್ನು ಪಡೆದರು. ತಮ್ಮ ರೈಡರ್ ಚಿತ್ರ ಪ್ರದರ್ಶನವಾಗುತ್ತಿರುವ ನಂಜನಗೂಡಿನ ಭಾರ್ಗವಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸೇಬಿನ ಹಾರ ಹಾಕಿ ಸ್ವಾಗತಿಸಿದರು. ನಂತರ ಚಿತ್ರಮಂದಿರದ ಮಾಲೀಕರು ಮೈಸೂರು ಪೇಟ ಹಾಕಿ ಗೌರವಿಸಿದರು. ನಂತರ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ದರು. ಚಿತ್ರಮಂದಿರದೊಳಗೆ ನಿಖಿಲ್ ಕುಮಾರಸ್ವಾಮಿಯವರು ಭೇಟಿ ನೀಡುತ್ತಿದ್ದ ಹಾಗೆ ಅಭಿಮಾನಿಗಳು ಅವರ ಸುತ್ತ ಸೆಲ್ಫಿಗೆ ತೆಗೆದುಕೊಳ್ಳುವುದಕ್ಕೆ ಆವರಿಸಿಕೊಂಡರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ನರಸಿಂಹಸ್ವಾಮಿ, ಜೆಡಿಎಸ್ ಯುವ ಘಟಕದ ನಂಜನಗೂಡು ಅಧ್ಯಕ್ಷರಾದ ಸಂಜಯ್, ಚಿತ್ರಮಂದಿರದ ಮಾಲೀಕರಾದ ಉಮೇಶ್ ಮತ್ತು ಸಹೋದರರು ಹಾಗೂ ಹೆಚ್ಚಿನ ಸಂಖ್ಯೆಯ ಅಭಿಮಾನಿಗಳು ಹಾಜರಿದ್ದರು. ವರದಿ ಕುಮಾರ್, ನಂಜನಗೂಡು. ಅವರ ಫಿಲಮ್ಮು ಮೂರು ಫಿಲಮ್ಮು ಇಲ್ಲಿ ನಂಜನಗೂಡು ನಮ್ಮ ಭಾರ್ಗವಿ ಚಿತ್ರಮಂದಿರದಲ್ಲಿ ನೂರು ದಿನಗಳು ಚಿತ್ರ ಪ್ರದರ್ಶನ ಹಾಕಿ ತುಂಬ ಹೆಸರನ್ನ ಮಾಡಿದೆ. ಅವರ ಆಗಮನದಿಂದ ನಮಗೆ ಭಾಳ ಖುಷಿಯಾಗಿದೆ. ಅವರ ಆಗಮನ ಪದೇ ಪದೇ ಇದೇ ರೀತಿ ಆಗಲಿ ಅಂತ ಆರೈಸುತ್ತಾ, ಈ ಚಿತ್ರವು ನೂರು ದಿನಗಳ ಕಾಲ ತುಂಬ ಭರ್ಜರಿಯಾಗಿ ಚಿತ್ರಮಂದಿರ ತುಂಬಿ ತುಳುಕಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ. ರಮೇಶರು, ನನ್ನ ಹೆಸರು ಉಮೇಶ್ ಅಂತ, ಚಿತ್ರಮಂದಿರದ ಪಾಲುದಾರರು. Yeah.